ಒಂದು ನಿಮಿಷ ಯಾರ್ಯಾರು ಇದ್ದೀರಿ ಎಲ್ಲ ಕೇಳ್ಕೊಬಿಡ್ರಿ ಹಿಂದೆ ಏಯ್ ಅರುಣ ಎಲ್ಲ ಕೇಳ್ರಿ ಈಗ ಬೆಳಗ್ಗೆ ಕಾರ್ಯಕಲಾಪಗಳ ಸಲಹಾ ಸಮಿತಿ ಒಳಗೆ ನಿರ್ಣಯ ಆಗಿರುವಂಥ ವಿಷಯ ಅಂದರೆ ಇವತ್ತು ಮತ್ತು ನಾಳೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಮುಂದುವರಿತದೆ ಪೂರ್ಣ ಮಾತನಾಡುವಂಥವರು ತಾವುಗಳು ತಮ್ಮ ತಮ್ಮ ಪಕ್ಷದ ವಿಪ್ಗಳ ಮೂಲಕ ನನಗೆ ಹೆಸರು ಕಳಿಸಿದರೆ ಎಲ್ಲರಿಗೂ ಅವಕಾಶ ಮಾಡಿಕೊಳ್ಳೋದಕ್ಕೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ ಇದು ಮೊದಲನೇದು ನಾಡಿದ್ದು ಅಂದರೆ ಹದಿನಾರನೇ ತಾರೀಕು ಪ್ರಶ್ನೋತ್ತರ ಮುಗಿದ ನಂತರ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಏನು ಭಾಷಣದ ಮೇಲೆ ಒಂದರ ನಿರ್ಣಯದ ಬಗ್ಗೆ ಏನು ಚರ್ಚೆ ಆಗಿದೆ ಅದಕ್ಕೆ ಉತ್ತರವನ್ನು ಹದಿನಾರನೇ ತಾರೀಕು ಪ್ರಶ್ನೋತ್ತರ ಮುಗಿದ ಮೇಲೆ ಉತ್ತರ ಕೊಡ್ತಾರೆ ಅದಾದ ನಂತರ ಕೆಲವು ಬಿಲ್ಲುಗಳನ್ನು ನಾಳೆ ನಾವು ಹಾಕ್ತೀವಿ ಅದನ್ನ ಅದು ನಾಡಿದ್ದು ಅದನ್ನ ಚರ್ಚೆ ಮಾಡಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಹದಿನೇಳನೇ ತಾರೀಕು ಬೆಳಗ್ಗೆ ಹತ್ತು ಹದಿನೈದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಯವ್ಯ ಅಂದ್ರೆ ಬಜೆಟ್ ಅನ್ನ ಮಂಡಿಸ್ತಾರೆ ಹದಿನೇಳನೇ ತಾರೀಕು ಬೆಳಿಗ್ಗೆ ಹತ್ತು ಹದಿನೈದಕ್ಕೆ ಬಜೆಟ್ ಅನ್ನ ಮಂಡಿಸ್ತಾರೆ ಇಪ್ಪತ್ತನೇ ತಾರೀಕು ಇಪ್ಪತ್ತೆರಡರ ತನಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಆಯುರ್ವೇದ ಮೇಲೆ ಬಜೆಟ್ ಮೇಲೆ ಚರ್ಚೆ ನಡೀತದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ಪ್ರಶ್ನೋತ್ತರ ನಂತರ ಮುಖ್ಯಮಂತ್ರಿಗಳು ಬಜೆಟ್ಗೆ ಚರ್ಚೆಗೆ ಉತ್ತರ ಕೊಟ್ಟು ಅಂಗೀಕಾರ ಪ್ರಕ್ರಿಯೆಗಳನ್ನು ಮಾಡಲಾಗತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬಿಲ್ಗಳನ್ನು ನಾವು ಇಪ್ಪತ್ ಮೂರನೇ ತಾರೀಕು ತೆಗೆದುಕೊಳ್ತೀವಿ ಯಾಕಂದ್ರೆ ಇಪ್ಪತ್ನಾಲ್ಕು ಅಧಿವೇಶನದ ಕೊನೆಯ ದಿನ ಇದೆ ಹಾಗಾಗಿ ಇಪ್ಪತ್ ಮೂರಕ್ಕೆ ಈ ಚರ್ಚೆಯನ್ನ ನಾವು ಮುಗಿಸಬೇಕಾಗಿದೆ ಇದಲ್ಲದೆ ಈಗ ನಮ್ಮ ಹತ್ರ ಏಳು ಬಿಲ್ ಇದೆ ಇನ್ನು ಕೆಲವು ಬಿಲ್ಗಳು ಬರೋ ಬರಬಹುದು ಅನ್ನೋದನ್ನ ನಮ್ಮ ಸಂಸದೀಯ ವ್ಯವಹಾರ ಸಚಿವರು ತಿಳಿಸಿದ್ದಾರೆ ಈ ಬಜೆಟಿಗೆ ರಿಲೇಟೆಡ್ ಬಿಲ್ಗಳಂತೂ ಬಂದೇ ಬರುತ್ತೆ ಹಾಗಾಗಿ ಆ ಬಿಲ್ಗಳನ್ನು ಆ ದಿನಗಾದ ಚರ್ಚೆ ಮುಗಿದ ನಂತರದಲ್ಲಿ ಅದನ್ನು ಅಂಗೀಕಾರ ಮಾಡೋದಿರುತ್ತೆ ಇನ್ನೊಂದು ಭಾಳ ಮುಖ್ಯವಾಗಿ ಇನ್ನೊಂದಿರೋದು ಅಂದರೆ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ದಿನ ಬೆಳಗ್ಗೆ ಹತ್ತುವರೆಗೆ ಸರಿಯಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಇಡೀ ಈ ಹದಿನೈದನೇ ವಿಧಾನಸಭೆಯ ಇನ್ನೂರ ಇಪ್ಪತ್ನಾಲ್ಕು ಜನ ಸದಸ್ಯರ ಒಂದು ಭಾವಚಿತ್ರವನ್ನು ನಾವು ತೆಗೆದುಕೊಳ್ಳೋದಕ್ಕೆ ಇರುತ್ತೆ ಫೋಟೋ ಸೆಷನ್ ಒಂದು ಇರುತ್ತೆ ಹಾಗಾಗಿ ಇಪ್ಪತ್ತೊಂದನೇ ತಾರೀಕು ಯಾರೂ ಸದನ ಅಂದ್ರೆ ಯಾವಾಗಲೂ ತಪ್ಪಿಸಬಾರ್ದು ಅವತ್ತೂ ಯಾರು ತಪ್ಪಿಸದೆ ಬಂದು ಆ ಫೋಟೋ ಸೆಷನ್ನಲ್ಲಿ ನೀವು ದಾಖಲಾಗಬೇಕು ಅಂತ ಕೇಳ್ಕೊಳ್ತೀನಿ ಯಾಕೆಂದ್ರೆ ಶಾಶ್ವತವಾಗಿ ಹದಿನೈದನೇ ವಿಧಾನಸಭೆಯ ಸದಸ್ಯರುಗಳು ಅಂತ ಇರ್ತೀವಿ ನಾವು ಹಾಗಾಗಿ ಅದರೊಳಗೆ ನಮ್ಮದೆಲ್ಲದ್ದು ಭಾವಚಿತ್ರ ಇದ್ದರೆ ಬಹಳ ಸುಂದರವಾಗಿರುತ್ತೆ ಹಾಗಾಗಿ ನಾವೆಲ್ಲರೂ ಅದರೊಳಗೆ ಇರೋದಕ್ಕೆ ನಮ್ಮೆಲ್ಲ ಪ್ರಯತ್ನವನ್ನ ಈಗಲಿಂದಲೇ ಶುರು ಮಾಡ್ರಿ ಅಲ್ಲಿ ಊರಲ್ಲೇ ಡೇಟ್ ಕೊಟ್ಟಿದ್ದೀನಿ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತಿದ್ದವರು ಅದೆಲ್ಲ ರದ್ದು ಮಾಡ್ರಿ ಮತ್ತು ಊರವರಿಗೂ ನಾನು ಹೇಳ್ತೀನಿ ಅವತ್ತು ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ನೀವು ಈ ಸೆಷನ್ ಮುಗಿಯೋ ತನಕ ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ನಮ್ಮ ಶಾಸಕರಿಗೆ ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಸದನದಲ್ಲೇ ಇರಬೇಕು ಅಂತ ಕಳಿಸ್ಕೊಡಿ ಅಂತಲೂ ನಾನು ಕೇಳ್ಕೊಳ್ತೀನಿ ಇಪ್ಪತ್ತೊಂದನೇ ತಾರೀಕು ಫೋಟೋ ಸೆಷನ್ ನಲ್ಲಿ ನಾವೆಲ್ಲ ಇರಬೇಕು ಅಂತ ಕೇಳ್ಕೊಳ್ತೀನಿ ಇದು ಈ ಪ್ರಕಟಣೆಯ ಭಾಗ ಇದೆ